ನಮಸ್ಕಾರ, ಇವತ್ತು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿರುತ್ತೆ, ಮದುವೆ ಮನೆಯಲ್ಲಿ ತಿಂತೀವಲ್ಲ ಅದೇ ಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಏನು ಅಂತಂದ್ಬಿಟ್ಟು ಲಾಸ್ಟ್ವರೆಗೂ ಸ್ಕಿಪ್ ಮಾಡಲಾರ್ದೆ ವೀಡಿಯೋ ನೋಡಿ. ಇಲ್ಲಿ ಒಂದು ಪಾತ್ರೆಗೆ ಒಂದು 4-5 ಸ್ಪೂನ್ ಹಾಕುವಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ. ನಂತರ ಇದಕ್ಕೆ ಶಾವಿಗೆನ ಹಾಕ್ಕೊಂಡಿದ್ದೀನಿ, MTR ಶಾವಿಗೆ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ಒಂದು ಸ್ವಲ್ಪ ನಾನು ಇದು ಸಾಬುದಾನಿನ ನೆನೆಸಿಟ್ಟಿದ್ದೆ ಒಂದು 1/2 ಗಂಟೆ, ಅದು ಕೂಡ ಚೆನ್ನಾಗಿ ನೆನೆದುಕೊಂಡಿದೆ. ಅದು ಕೂಡ ಈ ಶಾವಿಗೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಹಾಲನ್ನ ಹಾಕ್ಕೊತಾ ಇದ್ದೀನಿ, ಒಂದು 2-3 ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೀನಿ, ಆಪ್ಷನಲ್ ಮಿಲ್ಕ್ ಮೇಡ್ ಹಾಕ್ಬೋದು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ, ಅದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 4 ಲವಂಗ, ಒಂದು ಸ್ವಲ್ಪ ಅರಶಿನ ಪುಡಿ, ಹಾಗೆ ಏಲಕ್ಕಿನ ಪುಡಿ ಮಾಡಿರೋಂಥ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ನಿಮ್ಮ ಹತ್ರ ಕೇಸರಿ ದಳ ಇದ್ದರೆ ಬಿಸಿ ಹಾಲಲ್ಲಿ ನೆನೆಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಂತರ ಇದು ಚೆನ್ನಾಗಿ ಕುದೀತಾ ಇದೆ, ಕುದ್ದಾದಮೇಲೆ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತಂದ್ಬಿಟ್ಟು. ಇದೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಪಚ್ಚ ಕರ್ಪೂರ ಬರುತ್ತಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಚುಟ್ಟಿಗೆ ಅಷ್ಟೇ ಹಾಕಬೇಕು, ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ, ಅಷ್ಟೇ ಅಷ್ಟು ಹಾಕಬೇಕು. ಅದ್ರ ಫ್ಲೇವರು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.